ಕೇಸರಿ ಮತ್ತು ಹಿಜಬ್ನ ವಿವಾದ ನಾನು ಹೇಳ್ತಾ ಇದ್ದೆ, ಕರಾವಳಿಯಿಂದ ಆರಂಭವಾಗಿದ್ದು ಉತ್ತರ ಕರ್ನಾಟಕಕ್ಕೆ ಹೋಗಿ ಈಗ ದಕ್ಷಿಣ ಕರ್ನಾಟಕಕ್ಕೂ ಕೂಡ ವ್ಯಾಪಿಸ್ಕೊಂಡು ಬರ್ತಾ ಇದೆ. ಸೊ ಈ ಬಯಲು ಸೀಮೆಯಲ್ಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಒಂದು ಇನ್ಸಿಡೆಂಟ್ ನಡೆದಿದೆ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ. ಒಂದು ರೀತಿ ಸಾಮೂಹಿಕ ಸನ್ನಿ ಆಗ್ತಾ ಇದೆ ಈ ವಿಚಾರ. ಇದರಿಂದ ಏನೂ ಪ್ರಯೋಜನ ಇಲ್ಲ, ವಿದ್ಯಾರ್ಥಿಗಳಿಗಂತೂ ಏನೇನು ಪ್ರಯೋಜನ ಇಲ್ಲ. ಎಕ್ಸಾಮ್ ಇದೆ ಇನ್ನು ಸ್ವಲ್ಪ ದಿನಕ್ಕೆ, ಆಗಲೇ ಟೈಮ್ ಟೇಬಲ್ ಕೂಡ ಘೋಷಣೆ ಆಗಿದೆ. ವಿದ್ಯಾರ್ಥಿ ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಹಾಗೆ ನಿಮ್ಮ ಉದ್ಯೋಗ ಕಡೆ, ಪರೀಕ್ಷೆಯ ಕಡೆ, ಭವಿಷ್ಯದ ಕಡೆ ಮಾತ್ರ ನಿಮ್ಮ ದೃಷ್ಟಿ ಇರಬೇಕು. ಹಿಜಾಬ್ ವಿರೋಧಿಸಿ ಕೇಸರಿ ಶಾಲು ಧರಿಸಿ ಕಾಲೇಜಿಗೆ ಪ್ರವೇಶ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಸರ್ಕಾರಿ ಪ್ರಥಮ ದರ್ಜೆ ಬಳಿ ನಡೆದಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ಕಾಲೇಜು. ಹಿಂದುತ್ವದ ಘೋಷಣೆಗಳನ್ನು ಕೂಗ್ತಾ ಕಾಲೇಜಿನ ಪ್ರವೇಶ ಮಾಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಿದ್ದಾರೆ. ಕೇಸರಿ ಶಾಲು ಧರಿಸಿ ತರಗತಿಗಳಲ್ಲಿ ಪಾಠ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಹಿಜಾಬ್ ತೆಗಿದೇ ಇದ್ರೆ ನಾವು ಕೇಸರಿ ಶಾಲನ್ನು ಧರಿಸ್ತೀವಿ, ಕೇಸರಿ ಶಾಲನ್ನು ಧರಿಸಿಯೇ ಕಾಲೇಜಿಗಿನ ಮುಂದೆ ಬರ್ತೀವಿ ಅಂತ ವಿದ್ಯಾರ್ಥಿಗಳು ಘೋಷಣೆ ಕೂಗಿದ್ದಾರೆ. ಸೊ ಅಲ್ಲಾಯಿತು, ನಾವ್ಯಾಕೆ ಇಲ್ಲಿ ಮಾಡಬಾರ್ದು, ಇನ್ನೊಂದು ಕಡೆ ಆಯಿತು ನಾವ್ಯಾಕೆ ಇಲ್ಲಿ ಮಾಡಬಾರ್ದು, ಈಗ ಇಲ್ಲೊಂದು ಕಡೆ ಆಗಿದೆ, ನಾವ್ಯಾಕೆ ಇಲ್ಲೊಂದು ಕಡೆ ಮಾಡಬಾರ್ದು ಅಂತ ಎಲ್ಲಿ ಬೇಕಾದರೂ ಆಗಬಹುದು ಇದು. ಆದರೆ ಇದನ್ನು ಸರ್ಕಾರ, ಶಿಕ್ಷಣ ಇಲಾಖೆ ಈಗಾಗಲೇ ಸುತ್ತೋಲೆ ಕೂಡ ಹೊರಡಿಸಿದೆ, ಸಮವಸ್ತ್ರ ಸಂಹಿತೆ ಏನಿದೆ ಅಷ್ಟನ್ನು ಮಾತ್ರ ಧರಿಸ್ಕೊಂಬನ್ರಪ್ಪ ಅಂತ ವಿದ್ಯಾರ್ಥಿಗಳಿಗೆ ಅರ್ಥ ಆಗಬೇಕು. ಆದರೆ ಪ್ರಚೋದನೆ ಕೂಡ, ಯಾರೂ ಪ್ರಚೋದನೆಗೆ ಒಳಗಾಗಬಾರ್ದು. ಮುಸ್ಲಿಂ ಮಕ್ಕಳಾದರೂ ಆಗಲಿ, ಹಿಂದೂಗಳಾದರೂ ಆಗಲಿ, ಎಲ್ಲರೂ ಕೂಡ ಭಾವೈಕ್ಯತೆಯ ದೇಶ ಇದು. ಭಾವೈಕ್ಯತೆಯ ದೇಶದಲ್ಲಿ ಕಾನೂನಿದೆ, ಸಂವಿಧಾನ ಇದೆ, ಸರ್ಕಾರ ನೋಡ್ಕೊಳ್ಳುತ್ತೆ. ಅದನ್ನು ಸರ್ಕಾರ ಬಿಗಿಯಾಗಿದ್ದರೆ ಸರ್ಕಾರ ನೋಡ್ಕೊಳ್ಳುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಕೆಲಸ ಏನಿಲ್ಲ. ಎಸ್, ಇದು ಅಹಿತಕರ ಘಟನೆ ನಡೆಯದ ಹಾಗೆ ಪೊಲೀಸರು ಬಿಗಿ ಬಂದೋಬಸ್ತ್ ಕ್ರಮವನ್ನು ಕೂಡ ವಹಿಸಿದ್ದಾರೆ. ಸೊ ಯಾವುದೇ ಧರ್ಮ ವಿಚಾರಗಳು, ಅಂಧತೆಯ ವಿಚಾರಗಳು ವಿದ್ಯಾರ್ಥಿಗಳ ಪಾಲಿಗೆ ಮುಳುವಾಗಬಾರದು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕೂಡ ಅರ್ಥ ಮಾಡಿಕೊಳ್ಬೇಕು, ಕೋಮು ಸಂಘರ್ಷ ಈ ವಯಸ್ಸಿಗಲ್ಲ ಮತ್ತು ಈ ದೇಶಕ್ಕೂ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಜನಪ್ರತಿನಿಧಿಗಳು ಕೂಡ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದನ್ನು ಬಿಟ್ಟು, ಯಾರೇ ಆಗಲಿ ಅದು, ಯಾರು ಪರವಾಗಿರೋರಾದರೂ ಪರವಾಗಿಲ್ಲ, ಅದನ್ನೆಲ್ಲ ಬಿಟ್ಟು ದೇಶವನ್ನು ಒಗ್ಗೂಡಿಸೋ ಕಡೆ ಪ್ರಯತ್ನ ಮಾಡಬೇಕು. ಆದರೆ ಇಲ್ಲಿ ಆಗ್ತಾ ಇರುವಂಥದ್ದು ಕಿಡಿಗೇಡಿಗಳ ಕೆಲಸ ಆಗ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಮತ್ತಷ್ಟು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ.
ಅಲ್ಲ ಅವ್ರು ಬಿಡ್ತಾರ ಅಂದ್ರೆ ನಮ್ ಬಿಡೋದು ಅಂತ ಯಾವ ಕಾಂಗ್ರೆಸ್ ಕಚೇರಿ ಅನ್ಕೊಂಡಿದ್ವಿ ಮದರಸನ ಮಾಡಕ್ ರೆಡಿ ಇದ್ದಾರೆ ಇವರು ಮದರಸನ ಮಾಡ್ತಾರೆ ಒಂದೂವರೆ ನಮಾಜ್ ಮಾಡ್ತಾರೆ ಹಿಜಾಬ್ ವಿರೋಧಿಸಿ ಕೇಸರಿ ಶಾಲು ಧರಿಸ್ಕೊಂಡೆ ಶಾಲೆಗೆ ಬರ್ತೀವಿ ಕಾಲೇಜಿಗೆ ಬರ್ತೀವಿ ಅಂತ ಹೇಳ್ತಾ ಇರೋ ವಿದ್ಯಾರ್ಥಿಗಳು ಒಂದು ಕಡೆ, ಮತ್ತೊಂದು ಕಡೆ ಅವ್ರನ್ನ ಧರಿಸ್ಕೊಂಡು ಬರೋಕ್ಕೆ ಹೇಳಬೇಡಿ ನಾವು ಕೂಡ ಹಾಗೆ ಬರ್ತೀವಿ ಅಂತ ಹೇಳಿ ಕಾಲೇಜಿನ ಒಳಗೂ ಪ್ರವೇಶ ಮಾಡಿ ಪಾಠ ಕೇಳ್ತಾ ಇದ್ದಾರೆ. ಪಾಠ ಕೇಳೋದಷ್ಟೇ ನಿಮ್ಮ ಕೆಲಸ ಆಗಬೇಕು. ಯಾರೇ ವಿದ್ಯಾರ್ಥಿಗಳಾಗಲಿ, ಯಾವುದೇ ಧರ್ಮಕ್ಕೆ ಸೇರಿದಂಥವರಾಗಲಿ, ಧರ್ಮ ಅಂಧತೆಯನ್ನು ಅಥವಾ ಧರ್ಮದ ವಿಚಾರಗಳನ್ನು ತರಗತಿ ಒಳಗಡೆ ಸ್ನೇಹಿತರಾಗಿರೋ ಕಡೆ, ಎಲ್ಲರೂ ಕೂಡ ಸ್ನೇಹಿತರೇ ಅಲ್ಲಿರೋವಂಥವ್ರು, ಆದರೆ ಈ ವಿಚಾರವಾಗಿ ಬೆಂಕಿ ಹಚ್ಚಿಕೊಂಡು ಮುಂದಿನ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋದು ಬೇಡ, ದೇಶದ ಭವಿಷ್ಯವನ್ನು ಕೂಡ ಹಾಳು ಮಾಡೋದು ಬೇಡ. ಎಲ್ಲರ ವಿಚಾರ ಒಂದೇ, ಇದರಲ್ಲಿ ವಸ್ತ್ರ ಸಂಹಿತೆ ಏನಿದೆ ಅದನ್ನಷ್ಟೇ ಫಾಲೋ ಮಾಡಿ, ಯಾವುದನ್ನು ಎಲ್ಲಿ ಮಾಡಬೇಕೋ ಅದನ್ನು ಆಚರಣೆ ಮಾಡಿ, ನಿಮ್ಮ ಧರ್ಮವನ್ನು ನೀವು ಪ್ರೀತಿಸಿ ಇತರ ಧರ್ಮವನ್ನು ಕೂಡ ಗೌರವಿಸಿ, ಇದು ಸಂವಿಧಾನದ ಸದುದ್ದೇಶ. ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ಕೆಲವು ನಾವು ಮಾಡ್ತೀವಿ ಅವರು ಯಾಕೆ ಮಾಡಲ್ಲ, ಅವ್ರು ಮಾಡ್ತಾರೆ ನಾವು ಯಾಕೆ ಮಾಡಬೇಕು, ಸೊ ಈ ಒಂದು ಗೊಂದಲಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೂತು ತರ್ತಾ ಇರುವಂತಹ ವಿಚಾರಗಳಾಗ್ತಾ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.